ಪಿಎಸ್ಐ ಅಕ್ರಮ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಈ ಅಕ್ರಮ ಬಗೆದಷ್ಟು ಬಯಲಾಗ್ತಾನೆ ಇದೆ. ಇಷ್ಟು ದಿನ ಮೇಲ್ವಿಚಾರಕರೇ ಪ್ರಶ್ನೆಗಳಿಗೆ ಉತ್ತರ ತುಂಬಿರೋ ಸತ್ಯ ಬಯಲಾಗಿತ್ತು. ಆದ್ರೆ ಈಗ ಅಭ್ಯರ್ಥಿಗಳು ಸಿನಿಮಾ ಒಂದರ ಸ್ಟೈಲ್ನಲ್ಲಿ ಕಾಪಿ ಮಾಡಿರೋದು ಬೆಳಕಿಗೆ ಬಂದಿದೆ. ಆರೋಪಿಗಳ ಬಾಯಿ ಬಿಟ್ಟಿರೋ ಸತ್ಯ ಕೇಳಿ ಸಿಐಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಅರೆ, ಪಿಎಸ್ಐ ಪರೀಕ್ಷೆ ಅಕ್ರಮ ಅಂದೋ? ಇದೇನಿದು ಮುನ್ನಬಾಯಿ ಸಿನಿಮಾ ಸೀನ್ ತೋರಿಸ್ತಿದ್ದಾರೆ ಅಂದ್ಕೊಂಡ್ರ? ಇದಕ್ಕೂ ಅದಕ್ಕೂ ಲಿಂಕ್ ಇದೆ. ಆ ದೃಶ್ಯವನ್ನ ಮತ್ತೊಮ್ಮೆ ಸರಿಯಾಗಿ ನೋಡ್ಬಿಡಿ. ನಮ್ ಮುನ್ನಾಬಾಯ್ ಸಿನಿಮಾದಲ್ಲಿ ಬ್ಲೂಟೂತ್ ಹಾಕೊಂಡು ಮೇಲ್ವಿಚಾರಕರಿಗೆ ಮಂಗ ಮಾಡಿದ್ರೆ, ಸೇಮ್ ಇದೇ ರೀತಿ ಪಿಎಸ್ಐ ಪರೀಕ್ಷೆಯಲ್ಲೂ ಅಭ್ಯರ್ಥಿಗಳು ಪೊಲೀಸ್ ಇಲಾಖೆಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಎಲೆಕ್ಟ್ರಾನಿಕ್ ಡಿವೈಸ್ ಬಳಸಿ ಉತ್ತರ ಬರೆದ ಅಭ್ಯರ್ಥಿಗಳು. ಮುನ್ನಾಬಾಯ್ ಎಂಬಿಬಿಎಸ್ ಸ್ಟೈಲ್ನಲ್ಲಿ ಗನ್ಮ್ಯಾನ್ ಪರೀಕ್ಷೆ. ಪರೀಕ್ಷೆಯ ಅಕ್ರಮ ಬಗೆದಷ್ಟು ಬಯಲಾಗ್ತಾನೆ ಇದೆ. ಅಕ್ರಮದ ಬೇಟೆಗಿಳಿದಿದ್ದ ಸಿಐಡಿ ತಂಡ ಮತ್ತೊಂದು ಗ್ಯಾಂಗ್ ಅನ್ನ ಕೆಡ್ಡಾಕಿ ಬೀಳಿಸಿದೆ. ಈ ಖತರ್ನಾಕ್ ಗ್ಯಾಂಗ್ ಮತ್ತೊಂದು ರೀತಿಯಲ್ಲಿ ಅಕ್ರಮ ಎಸಗಿರೋದು ಪತ್ತೆಯಾಗಿದೆ. ನಿನ್ನೆಯಷ್ಟೇ ಪೊಲೀಸರ ಬಲೆಯಲ್ಲಿ ಬಂಧಿಯಾಗಿರೋ ಗನ್ಮ್ಯಾನ್ ಅಯ್ಯಣ್ಣ ದೇಸಾಯಿ ಸೇಮ್ ಮುನ್ನಬಾಯ್ ಸ್ಟೈಲ್ನಲ್ಲಿ ಪರೀಕ್ಷೆ ಬರೆದಿರೋದು ಬೆಳಕಿಗೆ ಬಂದಿದೆ. ಮುನ್ನಬಾಯ್ ಸ್ಟೈಲ್ನಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಬಳಸಿ ಅಭ್ಯರ್ಥಿಗಳು ಉತ್ತರ ಬರೆದಿರೋ ಶಂಕೆ ವ್ಯಕ್ತವಾಗಿದೆ. ಇನ್ನು ಗನ್ಮ್ಯಾನ್ ಅರೆಸ್ಟ್ ಆಗಿರೋದಕ್ಕೆ ಪ್ರತಿಕ್ರಿಯಿಸಿರೋ ಶಾಸಕ ಎಂವೈ ಪಾಟೀಲ್, ಹಣ ನೀಡಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಗನ್ಮ್ಯಾನ್ಗೆ ನಾನು 10 ಲಕ್ಷ ನೀಡಿರೋದು ಸುಳ್ಳು ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅಕ್ರಮ ನಾವ್ ಯಾಕೆ ಮಾಡ್ಬೇಕು ಅಕ್ರಮ ಅಂತ ಕೇಳ್ಕತ್ತೀನಿ. ನಮ್ಮಿಂದ ಅದರಿಂದ ಏನು ನಮ್ಗೆ ಏನು ಅದರಿಂದ ಫಾಯ್ದಾ ಆಗೋದು? ಅಕ್ರಮದಲ್ಲಿ ಭಾಗಿಯಾಗಿದ್ದ ಕಾಂಗ್ರೆಸ್ ಮುಖಂಡನ ಅರೆಸ್ಟ್. ಡಿವೈಸ್ ಬಳಕೆ ಮಾಡಿ ಅಕ್ರಮವಾಗಿ ಪಿಎಸ್ಐ ಪರೀಕ್ಷೆ ಬರೆಸುತ್ತಿದ್ದ ಕಾಂಗ್ರೆಸ್ ಮುಖಂಡ ಸಿಐಡಿ ಬಲೆಗೆ ಬಿದ್ದಿದ್ದಾನೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ನನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನು ಮಹಾಂತೇಶ್ ಪಾಟೀಲ್ ಬಂಧನಕ್ಕೆ ಅಡ್ಡಿಪಡಿಸಿದ ಬೆಂಬಲಿಗರು ಭಾರಿ ಹೈಡ್ರಾಮವನ್ನೇ ಸೃಷ್ಟಿಸಿದ್ರು. ಅಷ್ಟೇ ಅಲ್ಲ, ಅಣ್ಣನನ್ನ ಯಾಕೆ ಬಂಧಿಸಿದ್ದೀರಿ ಎಂದು ಮಹಾಂತೇಶ್ ಸಹೋದರ ಆರ್ಡಿ ಪಾಟೀಲ್ ಸಿಐಡಿ ಅಧಿಕಾರಿಗಳಿಗೆ ಕರೆ ಮಾಡಿ ಅವಾಜ್ ಹಾಕಿದ್ದಾನೆ. ಪಿಎಸ್ಐ ಹುದ್ದೆಗೆ ಕೊಡೋ ಲಂಚದಲ್ಲೂ ಡಿಸ್ಕೌಂಟ್. ಸಿಐಡಿ ಬಲೆಯಲ್ಲಿ ಬಂಧಿಯಾಗಿರೋ ಆರೋಪಿ ವೀರೇಶ್ ಎಳೆ ಎಳೆಯಾಗಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಸರ್ಕಾರಿ ಇಂಜಿನಿಯರ್ ಮಂಜುನಾಥ್ ಪಿಎಸ್ಐ ಹುದ್ದೆಗೆ ಬರೋಬ್ಬರಿ 40 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಂತೆ. ವೀರೇಶ್ ಡಿಸ್ಕೌಂಟ್ ಮಾಡಿಸಿ 36 ಲಕ್ಷ ರೂಪಾಯಿಗೆ ಒಪ್ಪಿಸಿದ್ದಂತೆ. ಮಂಜುನಾಥ್ ಒಟ್ಟು 8 ಅಭ್ಯರ್ಥಿಗಳಿಂದ 36 ಲಕ್ಷ ರೂಪಾಯಿ ಹಣ ಪಡೆದಿದ್ದಾನೆ. ತಲೆಮರೆಸಿಕೊಂಡಿರೋ ಆರೋಪಿ ಮಂಜುನಾಥ್ಗಾಗಿ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ತಪ್ಪಿತಸ್ಥರನ್ನ ಲೈಫ್ ಲಾಂಗ್ ಅನರ್ಹರನ್ನಾಗಿ ಮಾಡ್ತೀವಿ. ಇನ್ನು ಪಿಎಸ್ಐ ಅಕ್ರಮದ ಬಗ್ಗೆ ಪ್ರತಿಕ್ರಿಯಿಸಿದ ಡಿಜಿಐಜಿಪಿ ಪ್ರವೀಣ್ ಸೂದ್, ಎಕ್ಸಾಮ್ ಸೆಂಟರ್ಗಳಲ್ಲಿ ಮ್ಯಾನಿಪ್ಯುಲೇಷನ್ ಆಗ್ತಿದೆ, ತಪ್ಪಿತಸ್ಥರನ್ನ ಲೈಫ್ ಲಾಂಗ್ ಅನರ್ಹರನ್ನಾಗಿ ಮಾಡ್ತೀವಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವರಿಗೆ ಏನೂ ಆಗಲ್ಲ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ಸೆಂಟರ್ಸ್ ಅಲ್ಲಿ ಮ್ಯಾನಿಪ್ಯುಲೇಷನ್ ನಡೆದಿದೆ, ಆದರೆ ಈ ಸಿಸ್ಟಮ್ ಹೇಗಿದೆ ಅಂದರೆ ಪ್ರತಿಯೊಂದು ಮ್ಯಾನಿಪ್ಯುಲೇಷನ್ ಸೈಂಟಿಫಿಕಲಿ ಪತ್ತೆ ಮಾಡೋಕೆ ಆಗತ್ತೆ. ಆಗಲೇ ತಮ್ಗೆ ಗೊತ್ತಿದೆ, ಪ್ರತಿ ದಿವಸ 50-70 ಜನರಿಗೆ ಕರೆಸ್ತಾ ಇದ್ದೀವಿ. ಫುಲ್ ಪ್ರೂಫ್ ಮೆಥಡ್ ಇದೆ, ಮ್ಯಾನಿಪ್ಯುಲೇಷನ್ ಎಲ್ಲಿ ಎಲ್ಲಿ ಆಗಿದೆ ಅವ್ರಿಗೆ ಖಂಡಿತ ನಾವು ಬಿಡೋದಿಲ್ಲ. ಮಾತ್ರ ಅರೆಸ್ಟ್ ಮಾತ್ರ ಅಲ್ಲ, ಡಿಸ್ಕ್ವಾಲಿಫೈ, ಫುಲ್ ಲೈಫ್ಗೆ ಡಿಸ್ಕ್ವಾಲಿಫೈ ಮಾಡ್ತೀವಿ. ಮುಂದಿನ ಯಾವುದು ಎಕ್ಸಾಮಲ್ಲಿ ಅವರು ಕೂತ್ಕೊಳ್ಳೋಕ್ಕಾಗಲ್ಲ, ಅವರು ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ. ಒ
ಒಟ್ಟಿನಲ್ಲಿ ಪಿಎಸ್ಐ ಪರೀಕ್ಷೆ ಅಗಿದಷ್ಟು ಬಗೆದಷ್ಟು ಆಳ ಅಕ್ರಮದ ಖಜಾನೆಯಾಗಿ ಕಾಣ್ತಿದೆ. ಅಕ್ರಮದ ಬಗ್ಗೆ ಇಂಚಿಂಚು ಹೆಕ್ಕಿ ಹೊರತೆಗೆಯುತ್ತಿರುವ ಸಿಐಡಿ ಅಧಿಕಾರಿಗಳು ಆರೋಪಿಗಳ ಬೇಟೆ ಮುಂದುವರೆಸಿದ್ದಾರೆ. ಇನ್ನು ಮತ್ತಷ್ಟು ತಪ್ಪಿತಸ್ಥರು ಬಲೆಗೆ ಬೀಳೋ ಸಾಧ್ಯತೆ ಇದೆ. ಅದೇನೇ ಇರಲಿ, ಈ ಅಕ್ರಮ ಅನ್ಯಾಯವಾಗಿ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ಧೈರ್ಯ ಕೆಡಿಸಿರೋದಂತೂ ಸತ್ಯ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ.